ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಮತ್ತಷ್ಟು ಶಕ್ತಿ ಬರ್ತಿದೆ ಬೊಮ್ಮನಹಳ್ಳಿಯ ಪುಟ್ಟೇನಹಳ್ಳಿ ವಾರ್ಡ್ನ ವಿನಾಯಕನಗರದಲ್ಲಿ ಬೋರಾ ಮುಸಲ್ಮಾನ್ ಸಮುದಾಯದ ಅನೇಕ ಬಿಜೆಪಿಗೆ ಸೇರ್ಪಡೆಯಾದರು ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಸಮ್ಮುಖದಲ್ಲಿ ಮುಸ್ಲಿಂ ಮುಖಂಡರು ಬಿಜೆಪಿ ಸೇರ್ಪಡೆಯಾಗಿದ್ದು ವಿಶೇಷ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನು ಮೆಚ್ಚಿ ಬಿಜೆಪಿ ಪಕ್ಷವನ್ನು ಸೇರ್ಪಡೆಯಾದರು ಬಿಜೆಪಿ ಸೇರ್ಪಡೆಯಾದ ಅಫ್ತಾಬ್ ಅವರಿಗೆ ಈ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷ ಜವಾಬ್ದಾರಿಯನ್ನು ನೀಡಲಾಯಿತು ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ನಿಕಟಪೂರ್ವ ಬಿಬಿಎಂಪಿ ಸದಸ್ಯ ಶ್ರೀಮತಿ ಪ್ರಭಾವತಿ ರಮೇಶ್ ರಮೇಶ್ ಮೋಹನ್ ರಾಜು ಬಿಜೆಪಿ ಬೊಮ್ಮನಹಳ್ಳಿ ಮಂಡಳ ಅಧ್ಯಕ್ಷರಾದ ಶಿವಾಜಿ ಹಿರಿಯ ಮುಖಂಡರಾದ ಮೋಟಪ್ಪ ಸೇರಿ ಹಲವರು ಭಾಗಿಯಾಗಿದ್ರು ಮೂರು ಸಲ ಗೆದ್ದವ್ರೆ ನಾಲ್ಕನೇ ಗೆಲುವಿಗೆ ಮುಂದಾಗವ್ರೆ ಸತೀಶ್ ರೆಡ್ಡಿ ಅವರು ಹೀಗಾಗಿ ಜೋರಾಗಿ ನಡೀತಾ ಇದೆ ಬೊಮ್ಮನಹಳ್ಳಿಲಿ ನೋಡೋಣ ಸತೀಶ್ ಶೆಟ್ಟಿ ಯಾವ ತರ ಇದ್ ಮಾಡ್ತಾರೆ ಅಂತ ಸ್ವಲ್ಪ ಪಾಸಿಟಿವ್ ಅವರಿಗೆ ಮುಸ್ಲಿಂ ಮುಖಂಡರು ಬಿಜೆಪಿ ಸೇರ್ಪಡೆ ಹೌದು ಹೌದು ಪಾಸಿಟಿವ್ ಅಂತ ಹೇಳ್ಬೋದು ಅವ್ರಿಗೆ ನೋಡ ಇದು ಮತ್ತಷ್ಟು ಕ್ಷೇತ್ರಗಳ ಬಗ್ಗೆ ಮತ್ತಷ್ಟು ನಮ್ಮ ಕರ್ನಾಟಕ ಟಿವಿಯನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಯಾವ ಕ್ಷೇತ್ರದ ಮತದಾರರು ನಿಮ್ಮ ಕ್ಷೇತ್ರದಲ್ಲಿ ಯಾರು ಎಮ್ ಎಲ್ ಎ ಆಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ಒಂದು ಮೆಸೇಜ್ ಕೊಡ್ತಾ ಇರ್ತೀವಿ ಈ ಬಾರಿ ದಯವಿಟ್ಟು ಯೋಗ್ಯರು ವಿಧಾನಸೌಧದ ಮೆಟ್ಲನ್ನು ಹತ್ತುವಂತೆ ಮಾಡಬೇಕು ಎಸ್ಪೆಷಲಿ ಇದು ಚುನಾವಣಾ ಪ್ರಚಾರದ ಒಂದು ಕಟ್ಸ್ ನ್ಯೂಸ್ ಆಗಿರುತ್ತೆ ಯಾರು ಯೋಗ್ಯರು ಅಂತವ್ರಿಗೆ ಅವಕಾಶ ಮಾಡಿಕೊಡಿ ಅಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಬೇಡಿ ಇದು ಕರ್ನಾಟಕ ಟಿವಿಯ ಕಳಕಳಿಯ ಮನವಿ ಕರ್ನಾಟಕ ಟಿವಿ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ